ಮೂರು ವರ್ಷದಲ್ಲೇ ರೆಡಿ ಆಗಿದ್ದೇಗೆ ಹೊಸ ಸಂಸತ್ ಭವನ ಹೊಸ ಸಂಸತ್ ಭವನದ ಸ್ಪೆಷಾಲಿಟಿ ಏನು ರಾಷ್ಟ್ರಪತಿ ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡ್ತಿರೋದೇಕೆ ಯಶ್ ವಿಶ್ಕ್ರ ಇದೆ ಇಪ್ಪತ್ತೆಂಟನೇ ತಾರೀಕು ಮೇ ಇಪ್ಪತ್ತೆಂಟನೇ ತಾರೀಕು ನವದೆಹಲಿಯಲ್ಲಿ ಹೊಸ ಸಂಸತ್ ಭವನ ಉದ್ಘಾಟನೆ ಆಗ್ತಾ ಇದೆ ಇಡೀ ದೇಶ ಕಾಯ್ತಾ ಇತ್ತು ಯಾವಾಗ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಸಂಸತ್ ಭವನಕ್ಕೆ ಒಂದು ಶಂಕುಸ್ಥಾಪನೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಒಂದು ಮುಗಿಬೇಕಾಗಿತ್ತು ಎಲ್ಲ ಕಾಮಗಾರಿ ಉದ್ಘಾಟನೆ ಆಗಬೇಕಾಗಿತ್ತು ಆದರೆ ಕೋವಿಡ್ ಬಂದಿದ್ದರಿಂದ ಸ್ವಲ್ಪ ಕಾಮಗಾರಿಗೆ ಸ್ವಲ್ಪ ಹಿನ್ನಡೆ ಆಯಿತು ಸ್ವಲ್ಪ ನಿಧಾನ ಆಯಿತು ಕೊನೆಗೂ ಈಗ ಸಂಸತ್ ಭವನ ಉದ್ಘಾಟನೆ ಆಗೋದಕ್ಕೆ ಸಮಯ ಕೂಡಿ ಬಂದಿದೆ ಇದೇ ಮೇ ಇಪ್ಪತ್ತೆಂಟನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಹೊಸ ಸಂಸತ್ ಭವನವನ್ನು ಲೋಕಾರ್ಪಣೆ ಇದ್ದಾರೆ ಎಸ್ ಏನೆಲ್ಲ ವಿಶೇಷತೆ ಇದೆ ಹೇಗಿದೆ ಎಷ್ಟು ಖರ್ಚಾಯಿತು ಅಂತ ನೋಡೋದಾದರೆ ಬರೋಬ್ಬರಿ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಈ ಒಂದು ಸಂಸತ್ ಭವನಕ್ಕೆ ಖರ್ಚಾಗಿದೆ ಈಗೇನು ಇಪ್ಪತ್ತೆಂಟನೇ ತಾರೀಕು ಉದ್ಘಾಟನೆ ಆಗುತ್ತೆ ಉದ್ಘಾಟನೆ ಆದ ತಕ್ಷಣ ಮುಂಗಾರು ಅಧಿವೇಶನ ಏನು ಶುರುವಾಗುತ್ತೆ ಜೂನ್ ಜುಲೈನಲ್ಲಿ ಆ ಜುಲೈನಲ್ಲಿ ಈ ಹೊಸ ಒಂದು ಸಂಸತ್ ಭವನದಲ್ಲಿ ಜುಲೈ ಅಧಿವೇಶನ ನಡೆಯುತ್ತೆ ಲೋಕಸಭೆ ಮತ್ತು ರಾಜ್ಯಸಭೆಯ ಅಧಿವೇಶನದ್ದು ಸೊ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಈಗಾಗಲೇ ಪ್ರಧಾನಿ ಮೋದಿ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಸಂಸತ್ ಭವನ ಲೋಕಾರ್ಪಣೆ ಮಾಡಿ ಅನ್ನೋ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ ಇನ್ನು ತ್ರಿಕೋನ ಆಕಾರ ಇದೆ ಇದೆ ತ್ರಿಭುಜ ಆಕಾರದ ಒಂದು ಕಟ್ಟಡ ಈ ಹಿಂದೆ ಇದಕ್ಕೆ ಪ್ರೇರಣೆ ಬಸವಣ್ಣನವರ ಅನುಭವ ಮಂಟಪವೇ ಇದಕ್ಕೆ ಪ್ರೇರಣೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಬಸವಣ್ಣನವರ ಅನುಭವ ಮಂಟಪ ಹೇಗಿತ್ತು ಆ ರೀತಿಯಾಗಿ ಇದನ್ನ ಕಟ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಸುಮಾರು ಅರವತ್ತ ನಾಲ್ಕು ಸಾವಿರದ ಐನೂರು ಚದರ ಮೀಟರ್ ವಿಸ್ತೀರ್ಣವನ್ನು ಈ ಒಂದು ಹೊಸ ಸಂಸತ್ ಭವನ ಹೊಂದಿದೆ ನಾಲ್ಕು ಅಂತಸ್ತಿನ ಕಟ್ಟಡ ಇದು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಸಂಸದರು ಇದರಲ್ಲಿ ಏಕಕಾಲದಲ್ಲಿ ಕೂರಬಹುದು ಒಮ್ಮೆಗೆ ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಸಂಸದರು ಅಟ್ ಎ ಟೈಮ್ ಕೂರಬಹುದು ಅಂತ ಅಷ್ಟು ವಿಸ್ತೀರ್ಣ ಇದಕ್ಕೆ ಹೊಂದಿದೆ ಕಟ್ಟಡವು ಮೂರು ಪ್ರಮುಖ ದ್ವಾರಗಳು ಈ ಕಟ್ಟಡದಲ್ಲಿದ್ದಾವೆ ಜ್ಞಾನದ್ವಾರ ಶಕ್ತಿ ದ್ವಾರ ಜೊತೆಗೆ ಕರ್ಮದ್ವಾರ ಅಂತ ಈ ಒಂದು ಕಟ್ಟಡಗಳಿಗೆ ಅಂದರೆ ಕಟ್ಟಡದ ದ್ವಾರಗಳಿಗೆ ಹೆಸರನ್ನು ಇಡಲಾಗಿದೆ ವಿ ವಿ ಪಿಗಳು ಸಂಸತ್ ಸದಸ್ಯರು ಜೊತೆಗೆ ಸಂದರ್ಶಕರಿಗೆ ಪ್ರತ್ಯೇಕವಾದ ಒಂದು ದ್ವಾರದಲ್ಲಿ ಎಂಟ್ರಿ ಇರುತ್ತೆ ಸಂಸದರಿಗೆ ಸಪ್ರೇಟಾಗಿರುತ್ತೆ ವಿ ವಿ ಪಿಗಳಿಗೆ ಮಂತ್ರಿಗಳಿಗೆ ಬೇರೆ ಒಂದು ದ್ವಾರದಲ್ಲಿ ಸಪ್ರೇಟಾಗಿ ಎಂಟ್ರಿ ಇರುತ್ತೆ ಜನ ವೀಕ್ಷಣೆ ಮಾಡಬೇಕು ಅಂದರೆ ಅವ್ರಿಗೂ ಕೂಡ ಬೇರೆ ರೀತಿಯ ಒಂದು ದ್ವಾರದಲ್ಲಿ ಎಂಟ್ರಿ ಕೊಡ್ತಾರೆ ಭಾರತದ ಮೂಲ ಸಂವಿಧಾನದ ಪ್ರತಿಗಳನ್ನು ಸಭಾಂಗಣದಲ್ಲಿ ಇಡಲಾಗಿದೆ ಇಲ್ಲಿ ನಮ್ಮ ಏನು ಸಂವಿಧಾನದ ಮೂಲ ಪ್ರತಿ ಅಂಬೇಡ್ಕರ್ ಅವರು ರಚನೆ ಮಾಡಿದ್ರು ಆ ಒಂದು ಸಂವಿಧಾನದ ಮೂಲ ಪ್ರತಿಯನ್ನು ಈ ಒಂದು ಸಂಸತ್ ಭವನದಲ್ಲಿ ಇಡಲಾಗಿದೆ ಸಭಾಂಗಣದಲ್ಲಿ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಗ್ರಂಥಾಲಯ ಬಹು ಸಮಿತಿ ಕೊಠಡಿಗಳ ಜೊತೆಗೆ ಊಟದ ಕೋಣೆ ಕೂಡ ಈ ಒಂದು ಸಂಸತ್ ಭವನದಲ್ಲಿ ಇರೋದು ವಿಶೇಷ ಇನ್ನು ಹೊಸ ಸಂಸತ್ ಕಟ್ಟಡ ಮಹಾತ್ಮ ಗಾಂಧಿ ಜವಹರಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಮತ್ತು ದೇಶದ ಇತರ ಪ್ರಧಾನಮಂತ್ರಿಗಳ ಭಾವಚಿತ್ರವನ್ನು ಹೊಂದಿರುತ್ತೆ ಒಳಗಡೆ ಎಲ್ಲರ ಭಾವಚಿತ್ರವನ್ನು ಇಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿಶೇಷ ಏನಪ್ಪ ಅಂದರೆ ಕೋನಾರ್ಕ್ ಸೂರ್ಯ ದೇವಾಲಯ ಚಕ್ರದ ಮಾದರಿಯೊಂದಿಗೆ ಬಹುಮುಖಿ ಕೌಟಿಲಿನ ಭಾವಚಿತ್ರವನ್ನು ಕೂಡ ಕಟ್ಟಡದಲ್ಲಿ ಸ್ಥಾಪಿಸಲಾಗಿರೋದು ವಿಶೇಷ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೋಡೋಣ ಸುಮಾರು ಒಂಬೈನೂರ ಎಪ್ಪತ್ತು ಕೋಟಿ ವೆಚ್ಚ ಇದಕ್ಕೆ ನಿರ್ಮಾಣ ಆಗಿದೆ ಈಗ ಇರತಕ್ಕಂಥ ಏನು ಹಳೆಯ ಸಂಸತ್ ಭವನದಲ್ಲಿ ಐನೂರ ನಲವತ್ತ ಮೂರು ಆಸನಗಳ ವ್ಯವಸ್ಥೆ ಇತ್ತು ಇದಕ್ಕೆ ಎಂಟುನೂರ ಎಂಬತ್ತು ಆಸನಗಳು ಅಂದರೆ ಎಂಟುನೂರ ಎಂಬತ್ತು ಜನ ಲೋಕಸಭೆಯಲ್ಲಿ ಮುನ್ನೂರು ಜನ ರಾಜ್ಯಸಭೆಯಲ್ಲಿ ಕೂರಬಹುದಂಥ ವ್ಯವಸ್ಥೆ ಇದೆ ಎರಡು ಸಾವಿರದ ಇಪ್ಪತ್ತಾರರ ಬಳಿಕ ಅಂದರೆ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ ಡಿಲಿಮಿಟೇಷನ್ ಆದಮೇಲೆ ಸಂಸದರ ಸಂಖ್ಯೆ ಜಾಸ್ತಿ ಆಗುತ್ತೆ ಹೀಗಾಗಿ ಈ ಒಂದು ಹೊಸ ಕಟ್ಟಡವನ್ನು ಇದೇ ಅವಧಿಗೆ ಉದ್ಘಾಟನೆಯನ್ನು ಮಾಡಲಾಗ್ತಾಯಿದೆ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡ್ತಿರಕಂಥ ಸಂಸತ್ ಭವನ ಇದು ಕೆಲವೊಂದಿಷ್ಟು ಚರ್ಚೆ ಆಗ್ತಾ ಇದೆ ನರೇಂದ್ರ ಮೋದಿಯವರು ಯಾಕೆ ಉದ್ಘಾಟನೆ ಮಾಡ್ತಿದ್ದಾರೆ ನರೇಂದ್ರ ಮೋದಿಯವರು ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಬಾರ್ದು ಸಂಸತ್ ಭವನವನ್ನು ಉದ್ಘಾಟನೆ ಮಾಡುವಂಥ ಒಂದು ರೈಟ್ಸ್ ಇರೋದು ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿ ಈ ಒಂದು ಸಂಸತ್ ಭವನವನ್ನು ಉದ್ಘಾಟನೆ ಮಾಡಬೇಕು ಇಡೀ ದೇಶದ ಮೊದಲ ಪ್ರಜೆ ಯಾರಪ್ಪ ಅಂದರೆ ಅದು ರಾಷ್ಟ್ರಪತಿ ರಾಷ್ಟ್ರಪತಿಗಳಿಂದ ಉದ್ಘಾಟನೆ ಆದರೆ ಮಾತ್ರ ಇದಕ್ಕೊಂದು ಗೌರವ ಇರುತ್ತೆ ಸಂವಿಧಾತ್ಮಕವಾಗಿ ಗೌರವ ಇರುತ್ತೆ ಯಾಕೆ ಪ್ರಧಾನಮಂತ್ರಿಗಳೇ ಇದನ್ನ ಉದ್ಘಾಟನೆ ಮಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಉಟ್ಕೊಳ್ತಾ ಇದೆ ಬಿ ಜೆ ಪಿ ಯೇ ಥರ ಪಕ್ಷಗಳು ಅದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಎಡಪಕ್ಷಗಳಾಗಿರ್ಬೋದು ಬಿ ಜೆ ಪಿ ವಿರೋಧಿ ಪಕ್ಷಗಳು ಈ ಒಂದು ಹೊಸ ಮಾತನ್ನು ಚರ್ಚೆಯನ್ನು ಹುಟ್ಟು ಹಾಕ್ತಿದ್ದಾವೆ ನರೇಂದ್ರ ಮೋದಿ ಅವರಿಗೆ ಪ್ರಚಾರದ ಗೀಳು ಹೀಗಾಗಿನೇ ನರೇಂದ್ರ ಮೋದಿಯವರು ಎಲ್ಲದಕ್ಕೂ ಕೂಡ ಅವರೇ ಉದ್ಘಾಟನೆ ಮಾಡಕ್ಕೆ ಹೋಗ್ತಾ ಇರ್ತಾರೆ ಯಾವ ಸಚಿವರು ಕೂಡ ಉದ್ಘಾಟನೆ ಮಾಡೋದಂಥ ಉದಾಹರಣೆಗಳು ಕಡಿಮೆ ಏನೇ ಒಂದು ಯೋಜನೆ ಆದರೂ ಕೂಡ ಅಲ್ಲಿ ಮೋದಿನೇ ಕಾಡಿಸ್ತಾ ಇರ್ತಾರೆ ಈಗ ಸಂಸತ್ ಭವನದ ಲೋಕಾರ್ಪಣೆ ಏನಿದೆ ಉದ್ಘಾಟನಾ ಸಮಾರಂಭ ಏನಿದೆ ಮೇ ಇಪ್ಪತ್ತೆಂಟನೇ ತಾರೀಕು ಅದನ್ನು ರಾಷ್ಟ್ರಪತಿಗಳು ಮಾಡಬೇಕು ಪ್ರಧಾನಮಂತ್ರಿಗಳಲ್ಲ ಅನ್ನೋದು ಕೆಲವರ ವಾದ ಬಟ್ ಈಗಾಗಲೇ ಸಂಸತ್ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರಧಾನಿ ಮೋದಿ ಅವರಿಗೆ ಆಹ್ವಾನವನ್ನು ಕೊಟ್ಟಾಗಿದೆ ಈ ನೋಡಿಯನ್ನೆಲ್ಲ ಪ್ರಿಂಟಾಗಿ ಆಗಿದೆ ಅಂದರೆ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡ್ತಾರೆ ಅಂತ ಮೇ ಇಪ್ಪತ್ತೆಂಟನೇ ತಾರೀಕು ಚರ್ಚೆ ಆಗ್ತಾ ಇರುತ್ತೆ ನಿಮ್ಮ ಪ್ರಕಾರ ವೀಕ್ಷಕರೇ ಹೊಸ ಸಂಸತ್ ಭವನ ನೋಡ್ತಾ ಇದ್ದಾರೆ ನೀವು ಇದೆ ಅಂತ ದೊಡ್ಡದಾಗಿದೆ ಅತಿ ಬೇಗ ಕಂಪ್ಲೀಟ್ ಮಾಡಿದ್ದಾರೆ ನಿಮ್ಮ ಪ್ರಕಾರ ಇದು ಅನಿವಾರ್ಯತೆ ಇತ್ತ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇದು ಐಷಾರಾಮಿ ಥರ ಕಾಣಿಸ್ತಾ ಇದೆ ದುಂದು ವೆಚ್ಚ ಸುಮ್ಮನೆ ವಿನಾಕಾರಣ ಖರ್ಚು ಮಾಡಿದ್ರು ಅಂತ ನಿಮ್ಮ ಪ್ರಕಾರ ಹೊಸ ಸಂಸತ್ ಭವನ ಹೇಗಿದೆ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಬೇಕಾಯ್ತು ಯಾಕೆ ರಾಷ್ಟ್ರಪತಿಗಳು ಉದ್ಘಾಟನೆ ಮಾಡ್ಬೇಕಾ ಯಾಕೆ ರಾಷ್ಟ್ರಪತಿಗಳು ಉದ್ಘಾಟನೆ ಮಾಡಬಾರ್ದು ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ